ಅದಾನಿ ಕಂಪನಿ ಭಾರತೀಯರಿಗೆ ಮೋಸ ಮಾಡಿದೆಯಾ ಅಮೆರಿಕದ ಹಿಂಡನ್ಬರ್ಗ್ ವರದಿಯಲ್ಲಿ ಏನಿದೆ ಒಂದೇ ದಿನಕ್ಕೆ ಅದಾನಿ ಗ್ರೂಪ್ಗೆ ಒಂದು ಲಕ್ಷ ಕೋಟಿ ನಷ್ಟ ಅನುಭವಿಸಿದ್ಯಾ ಎಸ್ ವೀಕ್ಷ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಅದಾನಿ ಗ್ರೂಪ್ ಬಹುತೇಕ ಎಲ್ಲರಿಗೂ ಚಿರಪರಿಚಿತ ಅದಾನಿ ಆಗ ಕೇಳ್ತಾನೆ ಇರ್ತೀವಿ ಸದ್ಯ ಭಾರತದ ನಂಬರ್ ಒನ್ ಏಷ್ಯಾದ ನಂಬರ್ ಒನ್ ವಿಶ್ವದ ನಂಬರ್ ಟು ಮತ್ತೆ ತ್ರೀ ಎರಡು ಮತ್ತೆ ಮೂರು ಆ ಸ್ಥಾನವನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ ಅದಾನಿ ಗ್ರೂಪ್ ವಿಶ್ವದ ನಂಬರ್ ಮೂರನೇ ಶ್ರೀಮಂತರು ಭಾರತದ ನಂಬರ್ ಒನ್ ಶ್ರೀಮಂತರು ಏಷ್ಯಾದಲ್ಲೇ ನಂಬರ್ ಒನ್ ಶ್ರೀಮಂತರು ಅದಾನಿ ಗೌತಮ್ ಅದಾನಿ ಅದಾನಿ ಗ್ರೂಪ್ಸ್ನ ಮಾಲೀಕರು ಸೊ ಈಗ ಅದಾನಿ ಗ್ರೂಪ್ ಮೇಲೆ ಒಂದು ಬಹುದೊಡ್ಡ ಗಂಭೀರ ಆರೋಪ ಬಂದಿದೆ ಅಮೇರಿಕಾದ ಇಂಡನ್ಬರ್ಗ್ ಅನ್ನೋ ಒಂದು ಸಂಶೋಧನಾ ಸಂಸ್ಥೆ ಒಂದು ಸಂಶೋಧನೆಯನ್ನು ಮಾಡಿದೆ ಅದೇನಪ್ಪ ಅಂದರೆ ಅದಾನಿ ಗ್ರೂಪ್ ಸಾಕಷ್ಟು ವರ್ಷಗಳಿಂದ ದಶಕಗಳಿಂದ ಲೆಕ್ಕಪತ್ರ ವಂಚನೆಯನ್ನು ಮಾಡಿದೆ ಷೇರುಪೇಟೆಯಲ್ಲಿ ಒಂದು ಷೇರನ್ನು ಏನು ತಿರುಚೋದರಲ್ಲಿ ತೊಡಕೊಂಡಿದೆ ಇದು ಸಾಕಷ್ಟು ಮಂದಿಗೆ ಭಾರತ ಸರ್ಕಾರ ಸೇರಿದಂತೆ ಭಾರತದ ಸಾರ್ವಜನಿಕರಿಗೆ ಹೂಡಿಕೆದಾರರಿಗೆ ಜನರಿಗೆ ಅದಾನಿ ಕಂಪನಿ ಮೋಸ ಮಾಡಿದೆ ಅನ್ನೋ ಒಂದು ವರದಿಯನ್ನು ಹಿಂಡನ್ಬರ್ಗ್ ತನ್ನ ಸಂಶೋಧನಾ ವರದಿಯನ್ನು ಪಬ್ಲಿಷ್ ಮಾಡಿದೆ ಇದು ಹೂಡಿಕೆ ವಲಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಇದೆ ಈ ಒಂದು ವರದಿ ಬಂದ ನೆಕ್ಸ್ಟ್ ಡೇನೆ ಆಲ್ಮೋಸ್ಟು ಒಂದು ಮೊದಲನೇ ದಿನ ಸುಮಾರು ಐವತ್ತು ಸಾವಿರ ಕೋಟಿ ನಷ್ಟವನ್ನು ಅನುಭವಿಸ್ದು ಅದಾನಿ ಕಂಪ್ನಿ ನೆಕ್ಸ್ಟ್ ಡೇ ಕೂಡ ಒಂದು ಸುಮಾರು ಐವತ್ತು ಸಾವಿರ ಕೋಟಿಯನ್ನು ನಷ್ಟವನ್ನು ಅನುಭವಿಸ್ತು ಅದಾನಿ ಕಂಪನಿಯ ಅದೇನು ಸಮೂಹದ ಗ್ರೂಪ್ನಲ್ಲಿ ಕೆಲವೊಂದಿಷ್ಟು ಕಂಪ್ನಿಗಳಿದ್ದಾವೆ ಎಲ್ಲ ಕಂಪ್ನಿಗಳ ಶೇರ್ಸ್ ಆಲ್ಮೋಸ್ಟು ಇಪ್ಪತ್ತು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ಅಂದರೆ ಎರಡೇ ದಿನದಲ್ಲಿ ಒಂದು ಲಕ್ಷ ಕೋಟಿ ಲಾಸನ್ನು ಈ ಒಂದು ಅದಾನಿ ಗ್ರೂಪ್ ಮಾಡಿಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಅಂಬುಜಾ ಸಿಮೆಂಟು ಜೊತೆಗೆ ಅದಾನಿ ಪೋರ್ಟ್ಸು ಅದಾದಮೇಲೆ ಎ ಸಿ ಸಿ ಎನ್ ಡಿ ಟಿ ವಿ ಅದಾನಿ ಟ್ರಾನ್ಸ್ಮಿಷನ್ ಅದಾನಿ ಪವರ್ ಶೇರುಗಳು ಎಲ್ಲವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕುಸಿತವನ್ನು ಅನುಭವಿಸಿದವೆ ಹಾಗಿದ್ರೆ ಅದಾನಿ ಕಂಪ್ನಿ ನಿಜಕ್ಕೂ ಕೂಡ ಮೋಸ ಮಾಡಿದೆಯಾ ಈ ಒಂದು ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಹೇಗೆ ಇಷ್ಟು ಬೇಗ ಅದಾನಿ ಕಂಪ್ನಿ ನಂಬರ್ ಒನ್ ಭಾರತದಲ್ಲಿ ನಂಬರ್ ಒನ್ ಆಗಿಬಿಡ್ತು ಜಗತ್ತಲ್ಲಿ ನಂಬರ್ದು ಮೂರನೇ ದೊಡ್ಡ ಶ್ರೀಮಂತಿಕೆಯನ್ನು ಹೇಗೆ ಪಡೀತು ಅನ್ನೋ ಒಂದು ಅನುಮಾನ ಸಾಕಷ್ಟು ಮಂದಿಯನ್ನು ಕಾಡ್ತಾ ಇದೆ ಕಾಂಗ್ರೆಸ್ ಕೂಡ ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಆಗಿದ್ದಾರೆ ಅವರ ಆಪ್ತರು ಅದಾನಿ ಅನ್ನೋ ಥರ ಹಲವು ಬಾರಿ ಟೀಕೆಗಳನ್ನು ಟಿಪ್ಪಣಿಯನ್ನು ಮಾಡ್ತಾನೆ ಇದೆ ಸೊ ವಿಶೇಷವಾಗಿ ಈ ಒಂದು ಹಿಂಡನ್ಬರ್ಗ್ ಕಂಪ್ನಿಯ ಸಂಶೋಧನಾ ವರದಿಯಲ್ಲಿ ಏನಪ್ಪ ಇದೆ ಅಂದರೆ ಆಗಲೇ ಹೇಳಿದಂತೆ ಅದಾನಿ ನೇತೃತ್ವದ ಸಂಸ ಸಮೂಹ ಸಂಸ್ಥೆಗಳಿದ್ದಾವೆ ಆ ಒಂದು ಸಂಸ್ಥೆಗಳಲ್ಲಿ ದಶಕಗಳಿಂದ ಹಲವು ವರ್ಷಗಳಿಂದ ಲೆಕ್ಕಪತ್ರ ವಂಚನೆ ಮತ್ತು ಷೇರು ತಿರುಚುವಿಕೆಯನ್ನು ಮಾಡಿದೆ ಗೌತಮ್ ಅದಾನಿಯ ಕಿರಿಯ ಸಹೋದರ ರಾಜೇಶ್ ಅದಾನಿ ವಿದೇಶಗಳಲ್ಲಿ ನಕಲಿ ಕಂಪ್ನಿಯನ್ನು ಸ್ಥಾಪಿಸಿ ವಹಿವಾಟನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಗೌತಮ್ ಅದಾನಿಯ ಹಿರಿಯ ಸಹೋದರ ವಿನೋದ್ ಅದಾನಿಯವರು ಮೂವತ್ತೆಂಟು ಕಂಪ್ನಿಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ಹಿಂಡನ್ಬರ್ಗ್ ಹೇಳ್ತಾ ಇದೆ ಎರಡು ವರ್ಷಗಳ ಕಾಲ ತನಿಖೆಯನ್ನು ನಡೆಸಿ ಸಾವಿರಾರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಮಾಜಿ ಕಾರ್ಯನಿರ್ವಾಹಕರೊಂದಿಗೆ ಅಂದರೆ ಏನು ಅದಾನಿ ಸಂಸ್ಥೆಗಳಲ್ಲಿ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಸಿಬ್ಬಂದಿ ಜೊತೆಗೆ ಚರ್ಚೆ ಮಾಡಿ ಅಲ್ಲಿಂದ ಕೆಲವೊಂದಿಷ್ಟು ದಾಖಲೆಗಳನ್ನು ಪಡ್ಕೊಂಡು ನಾವು ಈ ಒಂದು ಸಂಶೋಧನಾ ವರದಿಯನ್ನು ಮಾಡಿದ್ದೇವೆ ಅನ್ನೋದು ಇಂಡನ್ ಬರ್ಗ್ ಸಂಸ್ಥೆಯ ಒಂದು ವಾದ ಸೊ ಜೊತೆಗೆ ಗೌತಮ್ ಅದಾನಿ ಒಡೆದನದ ಕಂಪ್ನಿಗಳಲ್ಲಿ ಕಡಿಮೆ ಹುದ್ದೆಗಳಿದ್ದಾವೆ ಅನ್ನೋದು ಫೋರೆನ್ಸಿಕ್ ಹಣಕಾಸು ಸಂಸ್ಥೆಯ ಸಂಶೋಧನಾ ಸಂಸ್ಥೆ ಈ ಒಂದು ಇಂಡನ್ ಬರ್ಗ್ ಹೇಳ್ತಾ ಇದೆ ಒಂದು ಆರು ತಿಂಗಳಿಂದೆ ಬೇರೆ ಒಂದು ಸಂಸ್ಥೆ ಕೂಡ ಇದೇ ರೀತಿಯ ಒಂದು ಆರೋಪವನ್ನು ಮಾಡಿತ್ತು ಅದಾನಿ ಸಂಸ್ಥೆಯ ಷೇರುಗಳು ಮುಂದಿನ ದಿನಗಳಲ್ಲಿ ಭಾರತವನ್ನು ಆರ್ಥಿಕ ಒಂದು ಸಂಕಷ್ಟಕ್ಕೆ ದೂಡಬಹುದು ನಷ್ಟ ಅನುಭವಿಸಿದ್ರೆ ಅದಾನಿ ಕಂಪ್ನಿ ಒಂದು ರೀತಿ ಫೈನಾನ್ಷಿಯಲ್ ಫ್ರಾಡ್ ಮಾಡದಂತೆ ಅನ್ನಿಸ್ತಾ ಇದೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಈ ಹಿಂದೆ ಒಂದು ಸಂಸ್ಥೆ ಹೇಳಿತ್ತು ಆದರೆ ಈ ಎಲ್ಲ ಆರೋಪಗಳಿಗೆ ಅದಾನಿ ಗ್ರೂಪ್ ಒಂದು ರೀತಿ ಈ ಹಿಂಡನ್ಬರ್ಗ್ಗೆ ಸವಾಲನ್ನು ಹಾಕಿದೆ ಈ ಒಂದು ವಿಚಾರವಾಗಿ ಭಾರತದಲ್ಲಿ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದಲ್ಲೂ ಕೂಡ ನಾವು ಕೇಸನ್ನು ದಾಖಲು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳಿದೆ ಆದರೆ ಅದಾನಿಯ ಅವರ ಈ ಒಂದು ಕೇಸ್ ಹಾಕ್ತೀವಿ ಅನ್ನೋ ಒಂದು ಚಾಲೆಂಜ್ಗೆ ಸವಾಲನ್ನು ಹಾಕಿರ್ತಕ್ಕಂಥ ಹಿಂಡನ್ಬರ್ಗ್ ಬರೀ ಭಾರತದಲ್ಲಿ ಮಾತ್ರ ಯಾಕೆ ಅಮೆರಿಕದಲ್ಲೂ ಬನ್ನಿ ನಮ್ಮ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ ಅಂತ ಪ್ರತಿ ಸವಾಲನ್ನು ತಿರುಗೇಟನ್ನು ಹಿಂಡನ್ ಬರ್ಗ್ ಅಮೇರಿಕಾದ ಸಂಸ್ಥೆ ಏನು ಈ ಒಂದು ಸಂಶೋಧನಾ ವರದಿಯನ್ನು ಪ್ರಕಟ ಮಾಡಿದೆ ಅವರು ತಮ್ಮ ಸವಾಲನ್ನು ಹಾಕಿದ್ದಾರೆ ನೋಡಬೇಕು ಅದಾನಿ ಅವ್ರಿಗೆ ಈಗ ಲಕ್ಷಾಂತರ ಕೋಟಿ ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಇದೆ ನಿಜಕ್ಕೂ ಕೂಡ ಅದಾನಿ ಕಂಪ್ನಿ ಮೋಸ ಮಾಡಿದೆಯಾ ಎಂಪ್ಲಾಯೀಸ್ಗೆ ಭಾರತಕ್ಕೆ ಭಾರತ ಸರ್ಕಾರಕ್ಕೆ ಮೋಸ ಮಾಡಿದೆಯಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಏನು ಲೆಕ್ಕಪತ್ರಗಳ ವಂಚನೆ ಆಗಿದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಗೌತಮ್ ಅದಾನಿಯವರ ಸಹೋದರು ನಕಲಿ ಕಂಪನಿಗಳನ್ನು ಮಾಡಿ ಹಣ ಮಾಡಿದ್ದಾರಾ ಸೊ ನೋಡಬೇಕು ಇದಕ್ಕೆ ಅದಾನಿ ಅವರೇ ಉತ್ತರವನ್ನು ಕೊಡಬೇಕು ಸದ್ಯಕ್ಕೆ ಅವರು ಎಲ್ಲ ಆರೋಪಗಳನ್ನು ಅಲ್ಲಗೆ ಎಳೆದಿದ್ದಾರೆ ಆದರೆ ಹಿಂಡನ್ಬರ್ಗ್ ಸಂಸ್ಥೆ ಮಾತ್ರ ಎಲ್ಲವೂ ಕೂಡ ದಾಖಲೆಗಳಿದ್ದಾವೆ ಸ್ಪಷ್ಟ ಮಾಹಿತಿಯನ್ನು ಕಲೆ ಹಾಕಿ ಸಂಶೋಧನೆ ಮಾಡಿ ಈ ಒಂದು ವರದಿಯನ್ನು ಪ್ರಕಟ ಮಾಡಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ನೋಡಬೇಕು ಅದಾನಿ ಕಂಪನಿಗೆ ಇದರಿಂದ ಎಷ್ಟು ಲಾಸ್ ಆಗುತ್ತೆ ಎಷ್ಟು ನಷ್ಟ ಅನುಭವಿಸ್ತಾ ಇದೆ ಹೇಗೆ ವಾಪಸ್ ಪುಟ್ಟದೇಳುತ್ತೆ ಈ ಒಂದು ಸಂಸ್ಥೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಸಿಗುತ್ತೆ ಎಸ್ ಇದು ಅದಾನಿ ಅವರ ಸ್ಟೋರಿ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಿಜಕ್ಕೂ ಕೂಡ ಅದಾನಿ ಅವರು ಭಾರತೀಯರಿಗೆ ಮೋಸ ಮಾಡಿದಾರಾ ಭಾರತ ಸರ್ಕಾರಕ್ಕೆ ಮೋಸ ಮಾಡಿದಾರಾ ನಿಮಗೆ ಏನನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು